ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಸಿಯ ಯ ಎಲ್ಲ ನನ್ನ ಆತ್ಮೀಯ ಲಯನ್ಸ್ ಬಂಧುಗಳಿಗೆ ಪ್ರೀತಿಯ ನಮಸ್ತೆ ನಾನು ಲಯನ್ ಯೋಗೀಶ್ ಸಹ್ಯಾದ್ರಿ ಚಿತ್ರದುರ್ಗ ಲಯನ್ಸ್ ಫೋರ್ಟ್ ಸಿಟಿ ಕ್ಲಬ್ಬಿಂದ ಎಲ್ಲ ಆತ್ಮೀಯ ಬಂಧುಗಳೇ ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ ಕೂಡ ಈ ಒಂದು ಸಿಂಹ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಹಾಗೆಯೇ ನಮ್ಮ ಲಯನ್ಸ್ ಡಿ ಜಿ ಆಗಿರ್ತಕ್ಕಂಥ ಎನ್ ಎಂ ಹೆಗಡೆ ಸರ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸೊ ಈ ಒಂದು ಸಿಂಹ ಸಿಂಚನ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗ ಫೋರ್ಟ್ ಸಿಟಿಯಿಂದ ನಿಮ್ಮ ಯೋಗೀಶ್ ಸಹ್ಯಾದ್ರಿ ಒಂದು ಮಿಮಿಕ್ರಿ ಶೋನ ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದಂಥ ನಟರುಗಳಾದಂಥ ಮಹೋನ್ನತ ತಾರೆಗಳ ಒಂದು ವಾಯ್ಸನ್ನು ಆ್ಯಕ್ಷ್ ವಿತ್ ಆ್ಯಕ್ಷನ್ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಎಂಜಾಯ್ ಮಾಡೋಣ ಸಿಂಹ ಸಿಂಚನಕ್ಕೆ ಈ ಒಂದು ಮಿಮಿಕ್ರಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿ ಯೋಗಿ ಸಹ್ಯಾದ್ರಿಯಿಂದ ಪ್ರೀತಿಯ ಸ್ವಾಗತ ಪ್ರಪ್ರಥಮವಾಗಿ ಈ ಸಿಂಹ ಸಿಂಚನದಲ್ಲಿ ನಿಮ್ಮ ಎದುರಿಗೆ ಡಾಕ್ಟರ್ ರೆಬೆಲ್ ಸ್ಟಾರ್ ಅಂಬರೀಷ್ ಎಲ್ಲ ನನ್ನ ಕನ್ನಡದ ಕುಲಕೋಟಿಗೆ ನಿಮ್ಮ ಪ್ರೀತಿಯ ರೆಬೆಲ್ ಸ್ಟಾರ್ ಅಂಬರೀಷ್ ಮಾಡುವ ಪ್ರೀತಿಯ ನಮಸ್ಕಾರ ನೋಡಿ ಲಯನ್ಸ್ ಕ್ಲಬ್ ಅಂತ ಹೆಸರಿಟ್ಕೊಂಡಿದ್ದೀರಿ ಲಯನ್ಸಿಂದ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮಾಡ್ತಾ ಬರ್ತಾ ಇದ್ದೀರಿ ಅದನ್ನು ನಾನು ಅಲ್ಲಿಂದನೇ ನೋಡ್ತಾ ಇದ್ದೀನಿ ಆ ನೋಡಿ ಏನೇ ಆಗಲಿ ನಮ್ಮ ಕನ್ನಡಿಗರು ಇಂಥ ಒಂದು ಉತ್ತಮವಾದಂಥ ಸಂಸ್ಥೆನ ಕಟ್ಟಿ ಈ ಸಮಾಜಕ್ಕೋಸ್ಕರ ಒಳ್ಳೆ ಬೆಳಕನ್ನು ನೀಡೋದಕ್ಕೆ ಹೋಗ್ತಾಯಿದ್ದೀರಾ ನಿಮ್ಮಂಥ ಕಣ್ಮಣಿಗಳು ಲಯನ್ಸ್ ಗಣಿಗಳು ನಮ್ಮ ಕನ್ನಡಕ್ಕೆ ಬೇಕು ಕರ್ನಾಟಕಕ್ಕೆ ಬೇಕು ನೋಡಿ ಈ ಕರ್ನಾಟಕದಲ್ಲಿ ಯಾರು ಕೂಡ ಹೆದರಬಾರ್ದು ಯಾವುದೇ ಕೊರೋನಾ ಬರಲಿ ಏನೇ ಬರಲಿ ಈ ಥರ ನಿಮ್ಮ ಡಿ ಜಿ ಇದ್ದಾರಲ್ಲ ಆ ಡಿ ಜಿ ಅವ್ರ ಥರ ಒಳ್ಳೆ ದಿಟ್ಟ ಹೆಜ್ಜೆ ಇಡಬೇಕು ಕಾರ್ಯಕ್ರಮಗಳು ಮಾಡ್ತಾನೆ ಇರಬೇಕು ನೋಡಿ ಎಲ್ಲರನ್ನೂ ನಗ ನಗಿಸ್ಬೇಕು ನಗ್ತಾ ಇರಬೇಕು ಅದೇ ತಾನೇ ಜೀವನ ಆ ನಾನು ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ ಆ ಟಿ ಜಿ ಆಚಾರ್ಯ ಸರ್ ಏನು ಹಾಗೆ ನೋಡ್ತಾ ಇದ್ದೀರಾ ರವಿರಾಜ್ ಸಾಹೇಬ್ ರವಿರಾಜ್ ಸರ್ ನಗ್ತಾ ಇದ್ದಾರೆ ನೋಡಿ ಹಾಂ ಸದ್ಯಕ್ಕೆ ಬರ್ತೀನಿ ಸುಮಲತಾ ಕಾಯ್ತಾ ಇರ್ತಾಳೆ ಥ್ಯಾಂಕ್ ಯು ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ ಥ್ಯಾಂಕ್ ಯು ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ನಂತರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮನಗೆದ್ದ ನಟ ಕರಾಟೆ ಕಿಂಗ್ ದಿವಂಗತ ಶಂಕರ್ ನಾಗರವರು ನಿಮ್ಮ ಮುಂದೆ ಎಲ್ರಿಗೂ ನಮಸ್ತೆ ಸರ್ ಎಲ್ರಿಗೂ ನಮಸ್ತೆ ನನ್ನ ಕನ್ನಡದ ಪ್ರೀತಿಯ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಲಾಯನ್ಸ್ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಶಂಕರ್ನಾಗಿ ಮಾಡೋ ಪ್ರೀತಿ ನಮಸ್ಕಾರ ಧನ್ಯವಾದ ನೋಡಿ ಒಬ್ಬ ಮನುಷ್ಯನಾಗಿ ಹುಟ್ಟೋದೇ ಒಂದು ದೊಡ್ಡ ಅದೃಷ್ಟ ಅಂತಾರೆ ನನಗನ್ಸುತ್ತೆ ಯಾಕೆಂದರೆ ಪ್ರತಿಯೊಂದು ಜೀವಿಗೂ ಹೆಲ್ಪ್ ಮಾಡೋ ಗುಣ ಇದ್ದರೂ ಕೂಡ ಹೆಲ್ಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದು ಮನುಷ್ಯನಿಗೆ ಮಾತ್ರ ಆ ದೇವರು ಕೊಟ್ಟಿರೋ ಒಂದು ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ನೋಡಿ ಅದಕ್ಕೂ ನಾನು ಕೂಡ ಸಾಕಷ್ಟು ಕಷ್ಟಪಟ್ಟೆ ಈ ಮನುಷ್ಯ ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡಲೇಬೇಕು ಯಾಕೆಂದ್ರೆ ಮಲ ಮನುಷ್ಯ ಸತ್ತ ಮೇಲೆ ಮಲಗೋದಿದ್ದೇ ಇದೆ ಬದುಕಿದ್ದಾಗಲೇ ಏನಾದರೂ ಸಾಧಿಸಲೇಬೇಕು ಸಾಧಿಸಿ ನಾವೇನಂತ ಪ್ರೂವ್ ಮಾಡಬೇಕು ಆ ಸದ್ಯಕ್ಕೆ ಈಗ ಬರ್ತಾ ಇನ್ನ ಸರ್ ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೀರ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶಂಕರ್ನಾಗ್ ಥ್ಯಾಂಕ್ ಯು ವೆರಿ ಮಚ್ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಧ್ವನಿಯ ನಂತರ ಇದೀಗ ನಿಮ್ಮ ಮುಂದೆ ಪ್ರಸ್ತುತ ಧ್ವನಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬನ್ನಿ ನೋಡೋಣ ಎಲ್ರಿಗೂ ನಮಸ್ತೆ ಐ ಹೊಂಟ್ ಐ ಥಿಂಕ್ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ ಆದರೂ ಕೂಡ ನೀವು ಬಂದು ಕೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಐ ಥಿಂಕ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಜೊತೆಗೆ ನಮ್ಮ ಜನರ ಜೊತೆಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಐ ಥಿಂಕ್ ಒಬ್ಬ ಆಗಲಿ ಒಬ್ಬ ಒಬ್ಬ ಡಾಕ್ಟರ್ ಆಗಲಿ ಅಥವಾ ಯಾರೇ ಆಗಿರಲಿ ಎಲ್ಲರೂ ಕೂಡ ನಾವು ಹುಟ್ಟೋದೇ ಸರ್ವಿಸ್ ಮಾಡೋಕ್ಕೋಸ್ಕರ ಐ ಥಿಂಕ್ ಎಲ್ಲದೂ ಒಂದು ಸೇವೆಯೇ ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ಐ ಥಿಂಕ್ ಯಾರೇ ಆಗಿರಲಿ ಈವನ್ ತರಕಾರಿ ಮಾರೋರಾಗಿರ್ಬೋದು ಅವರೂ ಒಂದು ರೀತಿಯಲ್ಲಿ ಸೇವೆ ಮಾಡ್ಬೋದು ಆ್ಯಂಡ್ ಹಾಸ್ಪಿಟಲ್ಸಲ್ಲಿ ಬೇರೆ ಡಾಕ್ಟರ್ಸ್ ಬಿಟ್ಟು ಬೇರೆಯವರು ಕೂಡ ಎಲ್ಲರೂ ಕೂಡ ಹೆಲ್ಪ್ ಮಾಡ್ಬೋದು ಐ ಥಿಂಕ್ ಯಾರ್ಯಾರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇದೆ ಇಂಥ ಒಂದು ವಿಷ ಪರಿಸ್ಥಿತಿಯಲ್ಲಿ ವೆರಿ ಟಫ್ ಸಿಚುವೇಶನಲ್ಲಿ ಡೆಫಿನೆಟ್ಲಿ ವಿಲ್ ವಿ ಆಲ್ ಶುಡ್ ಜಾಯ್ನ್ ಅವರ್ ಹ್ಯಾಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಲಯನ್ಸ್ ಕ್ಲಬ್ ಇಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ದರ್ ಇಸ್ ನೋ ಡೌಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತಾನೇ ರೀ ಎಲ್ರಿಗೂ ಒಳ್ಳೇದಾಗಲಿ ನಾನು ಯಾವತ್ತೂ ಕೂಡ ಈ ಶಿವಣ್ಣ ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್